ನಮಸ್ತೆ. ಎಷ್ಟು ಒಳ್ಳೆ ಸಂಗೀತ, ಅದ್ರ ಜೊತೆಯಲ್ಲಿ ಧ್ಯಾನ ಮತ್ತು ಹೊಟ್ಟೆ ಕೂಡ ಅದ್ಭುತವಾದಂತಹ ಅನ್ನದಾನ, ಎಲ್ಲವೂ ಸರಿ ಆಗಿದೆ. ತ್ರಿವೇಣಿ ಸಂಗಮ ಹೌದಾನೆ? ಆದ್ರೆ ಇದರೆಲ್ಲ ಹಿನ್ನೆಲೆಯಲ್ಲಿ ಜ್ಞಾನವೂ ನಮಗೆ ಬೇಕು. ಅದನ್ನು ಕೊಡಕ್ಕೆ ನಮ್ಮ ಜೊತೆ ಇವತ್ತು ಮಾತಾಜಿಯವರು ಬಂದಿದ್ದಾರೆ. ಈ ಒಂದು ಕಾರ್ಯಕ್ರಮ ಇವತ್ತು 5ನೇ ತಾರೀಕು ಆಗಬೇಕು ಅಂತ ಸುಮಾರು ಒಂದು 2 ವಾರದ ಹಿಂದೆ ಭಾಗ್ಯ ಮೇಡಮ್ ಬಂದು ಪಿರಮಿಡ್ ಅಧ್ಯಾತ್ಮ ಧ್ಯಾನಾಲಯದಲ್ಲಿ ನನ್ನ ಹತ್ರ ಡಿಸ್ಕಸ್ ಮಾಡುವಾಗ, ನೀವು ಖಂಡಿತ ಇರಬೇಕು, ನೀವು ಅಲ್ಲಲ್ಲಿ ತಿರುಗ್ತಾ ಇರ್ತೀರಾ ಅಂತ ಅವ್ರು ಹೇಳಿದ ದಿವಸವೇ ನಾನು ಹೊರಟಿ ಋಷಿಕೇಶ್ಗೆ ಹೋಗಿದ್ದೆ. ಮತ್ತು ಅಲ್ಲಿಂದ ಕನ್ಯಾಕುಮಾರಿ ಇತ್ಯಾದಿ ಇಡೀ ದೇಶದ ಒಂದು ಪರ್ಯಟನೆ ನಡೀತಾ ಇತ್ತು. ನಿನ್ನೆ ನಾನು ಇದ್ದಿದ್ದು ರಾಮೇಶ್ವರಮಲ್ಲಿ, ಎಲ್ಲಿ ಸೀತಾರಾಮರು ಇಬ್ರು ಸೇರಿ ಶಿವನನ್ನ, ಅವ್ರು ಹೇಳಿದ್ರಲ್ಲ ವಿಶ್ವನಾಥ ಎಲ್ಲೋ ಅಲ್ಲ ನಾನೇ ಇದ್ದಾನೆ ಅಂತ ಹೇಳಿದ್ರಲ್ಲ, ಆ ರೀತಿ ಆ ವಿಶ್ವನಾಥನನ್ನ ಅವ್ರು ಇದ್ದಿದ್ದ ಕಡೆ ರಾಮೇಶ್ವರಮಲ್ಲಿ ಎಲ್ಲಿ ಸೀತಾರಾಮರು ಇಬ್ರು ಸೇರಿ ಪೂಜೆ ಮಾಡಿದ್ರು, ತಮ್ಮಲ್ಲೇ ತಾವು ಉಪಾಸನೆ ಮಾಡಿದ್ರು, ಅಂತಹ ರಾಮೇಶ್ವರಮಲ್ಲಿ ನಿನ್ನೆ ಇದ್ದೆ. ಮತ್ತು ನಾಳೆನೂ ಅಲ್ಲೇ ಇರಬೇಕಾಗಿರುವಂತಹ ಒಂದು ಅವಸರ, ಅದರ ಮಧ್ಯ ಇವತ್ತು ನಾನು ಈ ದಿನದಲ್ಲಿ ಕಾರ್ಯಕ್ರಮದಲ್ಲಿ ಸೀತಾರಾಮ ಪಿರಮಿಡ್ ಈ ಒಂದು ರ್ಯಾಲಿಯಲ್ಲಿ ನಾನು ಭಾಗವಹಿಸ್ತೇನೆ ಅಂತ ನಮ್ಮ ಸೋದರಿ ಭಾಗ್ಯ ಮೇಡಮ್ ಅವರಿಗೆ ನಾನೊಂದು ಮಾತು ಕೊಟ್ಟಿದ್ದೀನಿ. ಅದಕ್ಕಾಗಿ ನಿನ್ನೆ ರಾತ್ರಿ ಅಲ್ಲಿಂದ ಮಧುರೈ ಬಂದು ಅಲ್ಲಿಂದ ಬಸ್ ಹಿಡಿದು ಇವತ್ತು ಬೆಳಗ್ಗೆ ತಾನೆ ಬರ್ತಾ ಇದೆ. ಮತ್ತು ನಿನ್ನೆ ರಾಮೇಶ್ವರಮಲ್ಲಿ ನಮ್ಮ ತುಂಬಾ ಆಪ್ತ ಮಿತ್ರರು ಸ್ವಾಮಿ ಓಂಕಾರಾನಂದ ಗಿರಿ ಅಂತ, ಅವರು ಋಷಿಕೇಶಲ್ಲಿ ಕ್ರಿಯಾ ಯೋಗಾಶ್ರಮದಲ್ಲಿ ಇರೋರು, ಅವರು ಅಕಸ್ಮಾತ್ ಆಗಿ ಅಲ್ಲಿ ಬಂದಿದ್ರು. ಅವ್ರ ಹತ್ರ ನಾನು ಹೇಳುವಾಗ ಸ್ವಾಮೀಜಿ ನೀವು ಬರಬೇಕು ಅಂತ ಹೇಳೋ ತಕ್ಷಣ ಆಯ್ತು ಭಯ ಬರ್ತೀನಿ ಅಂತ ಅವ್ರು ಒಪ್ಕೊಂಡ್ರು. ಸೊ ಅಲ್ಲಿಂದ ಇನ್ಫಟ್ ಕಾರಲ್ಲಿ ಬರೋಣ ಅಂತ ಪ್ಲಾನ್ ಮಾಡಿದ್ವಿ. ಮಧ್ಯ ಅವರಿಗೆ ಇನ್ನೊಂದು ಅನಿವಾರ್ಯತೆ, ಬೆಂಗಳೂರುವರೆಗೂ ಬಂದು ಹೋಗಕ್ಕಾಗದೇ ಇರುವಂತದ್ದು. ಓ ಸಾಧು ಸನ್ಯಾಸಿನ ಕರ್ಕೊಂಡ್ ಬರ್ತೀನಿ ಅಂತ ನಾನು ಹೇಳಿದೆ, ಅವರಂತೂ ಸ್ವಾಮೀಜಿ ಬರಕ್ಕಾಗ್ಲಿಲ್ಲ ಅಂತ ನಾನು ಬೆಳಗ್ಗೆ ಬಸ್ಸಲ್ಲೇ ಧ್ಯಾನ ಕೂತಿರುವಾಗ ತಕ್ಷಣ ನನಗತ್ತಿತ್ತು, ಇದು ಸೀತಾರಾಮರ ಪಿರಮಿಡ್. ಸೀತಾ ರಾಮನ ಪ್ರಿಯೆ ಹೌದಾನೆ ಅಂತ ಒಂದು ಫ್ಲಾಶ್ ಆದ ತಕ್ಷಣ ರಾಮಪ್ರಿಯ ಮಾತಾಜಿ ಅವರ ನೆನಪಾಯ್ತು ನನಗೆ. ಇಲ್ಲಿ ಬಂದಿರುವ ಮಾತಾಜಿ ಅವರ ಹೆಸರೇ ರಾಮಪ್ರಿಯ ಮಾತಾಜಿ. ಸೊ ಪ್ರತ್ಯಕ್ಷ ಸೀತೆ ಹೇಗೆ ಅವಳೊಂದು ತಪಸ್ವಿನಿಯಾಗಿದ್ಲೋ ಅದೇ ರೀತಿ ಒಬ್ಬ ತಪಸ್ವಿನಿ ಯತೀಶ್ವರಿ ಅವರು ಶಾರದಾ ಮಾತೆಯವರ ಪರಂಪರೆಯಲ್ಲಿ ಬರ್ತಿರುವಂತವರು. ಶ್ರೀಮತ್ ಸ್ವಾಮಿ ಚಿದ್ಭವಾನಂದರಂತ ಅವರನ್ನ ತಮಿಳುನಾಡಿನ ವಿವೇಕಾನಂದರಂತಾನೆ ಕರೆಯಲಾಗ್ತಿತ್ತು. ಅಂತಹ ಅದ್ಭುತವಾದಂತಹ ಸನ್ಯಾಸಿ ಯತಿಶ್ರೇಷ್ಠರು, ಅವರ ಶಿಷ್ಯರು ಯತೀಶ್ವರಿ ರಾಮಪ್ರಿಯಾಂಬ. ಅದರಿಂದ ತಕ್ಷಣ ಬೆಳಗ್ಗೆ ಅವರಿಗೆ ಅವರು ಸಂಡೇ ಭಾನುವಾರ ಬಹಳಷ್ಟು ಕಾರ್ಯಕ್ರಮಗಳಿರುತ್ತೆ. ನೀವೆಲ್ಲ ಕೋಲಾರಲ್ಲೇ ನಡೆದಿರುವಂತಹ ವೇಣುಗೋಪಾಲ ಪಿರಮಿಡ್ನ ಉದ್ಘಾಟನೆ ಕೂಡ ಅವರು ಬಂದಿದ್ರು. ಸಾಕಷ್ಟು ಕಾರ್ಯಕ್ರಮಗಳಿರುತ್ತೆ, ಫ್ರೀ ಇದಾರೋ ಇಲ್ಲವೋ ಅಂತ ಒಂದು ಇದರಲ್ಲೇ ನಾನು ಫೋನ್ ಮಾಡಿ ಮಾತಾಜಿ ಇವತ್ತು ಏನು ಕಾರ್ಯಕ್ರಮಗಳು ಅಂತ. ಅವರು ದೇವರ ಕೃಪೆಯಿಂದ ಅವರು ಇವತ್ತು ಫ್ರೀ ಆಗಿದ್ರು. ಮತ್ತು ಇನ್ನೊಂದು ಎಲ್ಲೋಕ್ಕೂ ಹೋಗ್ಬೇಕಿತ್ತು, ಅದನ್ನ ಪೋಸ್ಟ್ಪೋನ್ ಮಾಡಿಕೊಂಡು ಕರಿದ ತಕ್ಷಣ ನಾನು ಬರ್ತೀನಿ ಅಂತ ಹೇಳಿ ಅವರು ಒಪ್ಕೊಂಡು ಬಂದಿದ್ದು ಅವರ ಒಂದು ಕೃಪೆ. ಅವರು ಕೂಡ ಸಂಗೀತದಲ್ಲಿ ತುಂಬಾ ಶ್ರೇಷ್ಠರು, ಹಾಗೂ ಧ್ಯಾನದಲ್ಲಿ ಸಾಕಷ್ಟು ಚಟುವಟಿಕೆಗಳು ಗ್ರಾಮೀಣ ಪ್ರದೇಶಗಳಲ್ಲಿ ಎಸ್ಪೆಷಲಿ ಹೆಣ್ಮಕ್ಕಳ ಮಹಿಳೆಯರ ಜೀವನ ಅಭಿವೃದ್ಧಿಗೋಸ್ಕರ ಸಾಕಷ್ಟು ಮಾಡ್ತಿದ್ದಾರೆ ಮಾತಾಜಿ ಅವರು. ಅವರು ಬಂದಿರೋದು ಬಹಳಷ್ಟು ಶ್ರೇಷ್ಠ. ಅವ್ರನ್ನ ನಮ್ಮೆಲ್ಲರ ಪರವಾಗಿ ಸೀತಾರಾಮ ಪಿರಮಿಡ್ ಧ್ಯಾನ ಮಂದಿರದ ಪರವಾಗಿ, PSSM ಪರವಾಗಿ, PMC ಪರವಾಗಿ ಅವರಿಗೆ ಸ್ವಾಗತವನ್ನ ಕೋರ್ತಾ ಮಾತಾಜಿ ಅವರ ಒಂದು ಆಶೀರ್ವಚನವನ್ನ ನಾವೀಗ ಕೇಳೋಣ. ಜನನೀಂ ಶಾರದಾಂ ದೇವೀಂ ರಾಮಕೃಷ್ಣಂ ಜಗದ್ಗುರುಂ ಪಾದಪದ್ಮೇ ತಯೋ ಶ್ರಿತ್ವಾ ಪ್ರಣಮಾಮಿ ಮುಹುರ್ಮುಹುಃ. ನಮಃ ಶ್ರೀ ಯತಿರಾಜಾಯ ವಿವೇಕಾನಂದ ಸೂರಯೇ ಸಚ್ಚಿತ್ಸುಖಸ್ವರೂಪಾಯ ಸ್ವಾಮಿನೇ ತಾಪಹಾರಿಣೇ. ನೆರೆದಿರತಕ್ಕಂಥ ಎಲ್ಲ ಸಹೋದರ ಸಹೋದರಿಯರಿಗೂ, ಮಾತೃಮೂರ್ತಿಗಳಿಗೂ ನನ್ನ ನಮನ. ಹಾಗೆಯೇ ಇಷ್ಟೊತ್ತು ನಮ್ಮನ್ನ ಯಾವುದೋ ಒಂದು ಲೋಕಕ್ಕೆ ಕರೆದೊಯ್ದಂಥ ಚಂದ್ರಪ್ಪ ಹಾಗೂ ಅವರ ಕುಟುಂಬದವರಿಗೂ ಅನಂತನಂತವಾದ ಧನ್ಯವಾದಗಳನ್ನು ತಿಳಿಸ್ತೇನೆ. ಯಾಕೆ ಅಂದರೆ ಏನೋ ಅಂತ ಆಡಂಬರವಾದ ಒಂದು ಅಲ್ಲದೆ ಎಷ್ಟು ಸ್ಮೂತಾಗಿ ಆ ಧ್ಯಾನಕ್ಕೆ ತಕ್ಕಂತೆ ಆ ಹಾಡುಗಳನ್ನು ತುಂಬ ಮೆಲುದನಿಯಲ್ಲಿ
ಎಷ್ಟು ಚೆನ್ನಾಗಿ ಹಾಡಿದ್ರು ಅಂದ್ರೆ ಅದು ಧ್ಯಾನಕ್ಕೆ ಶ್ರೇಷ್ಠವಾದ ಹಾಡುಗಳನ್ನೇ ಹಾರಿಸ್ಕೊಂಡು ಆ ಶ್ರೀರಾಮಚಂದ್ರನ ಗುಣಗಾನವನ್ನ ತುಂಬಾ ಅದ್ಭುತವಾಗಿ ಮಾಡಿದ್ರು. ಮತ್ತೆ ನಿವೇದಿತ ಅಂತ ನಿಮ್ಗೆಲ್ಲ ಪರಿಚಯನೋ ಇಲ್ವಾ ಗೊತ್ತಿಲ್ಲ, ಅವಳು ಐಲ್ನಾಟು ಮಹಿಳೆ. ಆದರೆ ಅವಳು ನಮ್ಮ ಭಾರತ ದೇಶಕ್ಕೆ ಬರ್ತಾಳೆ, ಸ್ವಾಮಿ ವಿವೇಕಾನಂದರ ಶಿಷ್ಯ ಆಗ್ತಾಳೆ, ತಮ್ಮ ಭಾರತಕ್ಕೆ ತನ್ನನ್ನು ತಾನು ಅರ್ಪಣೆ ಮಾಡಿಕೊಳ್ತಾಳೆ. ಅದರಿಂದ ಮಾರ್ಗನೆಟ್ ನೋಬಲ್ ಅನ್ನುವ ಹೆಸರಿಂದ ಅವಳು ನಿವೇದಿತೆ ಆಗ್ತಾಳೆ. ಅವಳು ಶಾರದಾದೇವಿಯವರಿಗೆ ಒಂದು ಮಾತನ್ನು ಹೇಳ್ತಾಳೆ, ಅಮ್ಮ ನಿನಗೆ ಒಂದು ಕವನವನ್ನು ಬರಿಬೇಕು ಅಂತ ಆಸೆ, ಆದರೆ ಅದು ಕೂಡ ಗದ್ದಲ ಅನ್ಸುತ್ತೆ ಅಂತ. ಅಂದ್ರೆ ಅಷ್ಟೊಂದು ತಾಯಿ ಶಾಂತಮೂರ್ತಿ, ಪವಿತ್ರತಾ ಸ್ವರೂಪಿಣಿ, ಅಂತಹೊಳಗೆ ಅದು ಗದ್ದಲ ಅಂತ ಹೇಳಿ ಅನ್ಸುತ್ತೆ ಅಂತಾರೆ. ಅದರಿಂದ ಈ ಮೈಕೆಲ್ಲ ಗದ್ದಲ ಅಂತ ಹೇಳಿ ಆ ಮೈಕ್ ಕೂಡ ಹೊರಟೋಯ್ತು. ಆಗ ಎಷ್ಟು ಚೆನ್ನಾಗಿತ್ತು ಗೊತ್ತಾ, ಈ ಮೈಕಿನ ಸೌಂಡ್ಗಿಂತ ಅವರ ನೇರ ಧ್ವನಿಯಲ್ಲಿ ನಾವು ಆ ಧ್ಯಾನ ಮಾಡೋದು ತುಂಬಾ ನಿಜವಾಗ್ಲೂ ಅತ್ಯದ್ಭುತವಾಗಿತ್ತು. ಕೆಲವೊಂದೆಲ್ಲ ಆ ಭಗವಂತ ನಮಗಂತಲೇ ಆ ಒಂದು ವಾತಾವರಣವನ್ನ ಸೃಷ್ಟಿ ಮಾಡ್ತಾನೆ. ಇಲ್ಲಿಗೆ ನಾನು ಬರೋದಕ್ಕೆ ಕಾರಣ ಒಂದು ವಿಧದಲ್ಲಿ ಸುಬ್ಬುಭಯ್ಯ. ಆದರೆ ಅದಕ್ಕೂ ಮುಂಚೆ ಈ ಜಾಗವನ್ನ ಕೊಟ್ಟಿದ್ದಾರಲ್ಲ, ಅವರ ಹೆಸರು ಆದಿಯಮ್ಮ. ನೋಡಿ, ಅವರೇ ಆದಿ, ಅನಾದಿ ಇಲ್ಲದವರು ಅಲ್ವಾ. ಆ ಅಮ್ಮ ವೇಣುಗೋಪಾಲ ಪ್ರಮೀಡ್ಗೆ ನಾನು ಬಂದಿದ್ದಾಗ, ಅಮ್ಮ ಸೀತಾರಾಮ ಪ್ರಮೀಡ್ ಅಂತ ಹೇಳಿ ಅದೊಂದನ್ನ ನಾವು ಕಟ್ತಾ ಇದ್ದೇವೆ, ನೀವು ಅಲ್ಲಿಗೂ ಬರಬೇಕು ಅಂತ. ಯಾರು ನನ್ನನ್ನು ಕರೆತರೋರು, ಆದರೂ ಕೂಡ ಒಂದು ಒಪ್ಪಿಗೆ ಕೊಟ್ಟೆ, ಆಯ್ತಮ್ಮ ಬರ್ತೀನಿ ಅಂತ. ಇವತ್ತು ನನಗೆ ಬೇರೆ ಕೆಲಸ ಇದ್ರೂ ಕೂಡ ಅದು ಸತ್ಯ ಸಂಕಲ್ಪ ಮಾಡ್ಬೇಕಲ್ವಾ, ನನ್ನ ಮಾತು ಅದು ಭಗವದ್ ಇಚ್ಛೆ. ಅದರಿಂದ ಬೆಳಗ್ಗೆನೆ ಅವರು ನನ್ನನ್ನ ಒಂದು ಫೋನ್ ಮೂಲಕ ಅವ್ರು ಬೆಳಗ್ಗೆನೆ ಕರೆದಿದ್ದು. ಇಲ್ಲಿ ತನಕ ಆ ತಾಯಿಗೆ ನಾನೊಂದು ಮಾತನ್ನ ಕೊಟ್ಟಿದ್ದೆ, ಅದನ್ನ ನೆರವೇರಿಸಬೇಕು ಅಂತ ಇವತ್ತಿನ ದಿವಸ ಇಲ್ಲಿಗೆ ಬಂದಿದ್ದೇನೆ. ಎಲ್ಲವೂ ದೈವ ನಿಯಾಮಕ. ನಾವು ಒಂದು ಧರ್ಮ ಮಾರ್ಗ ಪರಾಯಣರಾಗಿದ್ದೇ ಆದ್ರೆ ನಮ್ಮ ಮಾತುಗಳೂ ಕೂಡ ಭಗವಂತ ನೆರವೇರಿಸ್ಕೊಡ್ತಾನೆ ಅನ್ನೋದಕ್ಕೆ ಇದೊಂದು ಕಾರಣ. ಹಾಗೆ ಎಲ್ಲರೂ ಬಂದಿರೋದು, ಎಲ್ಲರೂ ಈ ಪ್ರಪಂಚಕ್ಕೆ, ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ, ಈ ಮಾನವ ಜನ್ಮ ಬಂದಿರೋದು ಭಗವಂತನ ಸಾಕ್ಷಾರಕ್ಕೋಸ್ಕರವಾಗಿ. ಆಹಾರ ನಿದ್ರಾ ಭಯಮೈತು ನಂಚ ಸಾಮಾನ್ಯಮೇ ತತ್ ಪಶುಬಿರ್ ನರಾಣಾಂ ಕೋ ವಿಶೇಷ ಮನುಷ್ಯಾಣ. ಅಂದ್ರೆ ಆಹಾರ, ನಿದ್ರೆ, ಭಯ, ಇನ್ನು ಸಂತತಿಯನ್ನ ಹೆಚ್ಚಿಸುವುದರಲ್ಲಿ ಪಶು ಪಕ್ಷಾದಿಗಳು ಮತ್ತೆ ಮನುಷ್ಯರು ಒಂದೇ ವಿಧವಾಗಿರ್ತಾರೆ. ಇನ್ನು ವಿಶೇಷವಾಗಿ ಏನು ಭಗವಂತ ನಮಗೆ ಕೊಟ್ಟಿದ್ದಾನೆ ಅಂದ್ರೆ ಆ ಒಂದು ಜ್ಞಾನವನ್ನ ಕೊಟ್ಟಿದ್ದಾನೆ. ಇನ್ನು ಅಷ್ಟರಲ್ಲೇ ನಾವಿಲ್ದಿರ ಈ ಮಾನವ ಜನ್ಮ ದೊಡ್ಡದು, ಅದನ್ನು ಹಾನಿ ಮಾಡಿಕೊಳ್ಳಲು ಬೇಡಿ ಉಚ್ಚಪ್ಪಗಳಿರ ಅಂತ ದಾಸರ ಹಾಡಿದ್ದಾರೆ. ಅದರಿಂದ ಮನುಷ್ಯ ಜನ್ಮದ ಸಾರ್ಥಕತೆ ಏನು ಅಂತಂದ್ರೆ ಅವನನ್ನ ಈಗ ತಾನೆ ಹೇಳಿದ್ರು ಎಲ್ಲೋ ಇದ್ದಾನೆ ಭಗವಂತ ಅನ್ನೋದು ಒಂದು ವಿಧವಾದ ಭಕ್ತಿಯಾದ್ರೆ, ನನ್ನೊಳಗೆ ಇದ್ದಾನೆ ಅನ್ನೋದು ಇನ್ನೊಂದು ವಿಧವಾದ ಭಕ್ತಿಯಾದ್ರೆ ನಾನೇ ಅವನು. ಜೀವೋ ಬ್ರಹ್ಮೈವ ನಾಪರಹ, ಈ ಜೀವ ಬ್ರಹ್ಮನಲ್ಲದೆ ಬೇರಲ್ಲ, ಅವನು ಆ ಬ್ರಹ್ಮ ವಸ್ತುವೇ ಅನ್ನೋದನ್ನ ತನ್ನನ್ನು ಆ ಸ್ವರೂಪ ಜ್ಞಾನದಲ್ಲಿ ತನ್ನನ್ನು ತಾನು ಅರಿತುಕೊಳ್ಳೋದೇನಿದೆ ಅದೇ ಧ್ಯಾನ. ಅಂತಹ ಒಂದು ಧ್ಯಾನವನ್ನ ಮಹಾನ್ ಪತ್ರಿಜಿಯವರು ನಿಮ್ಮೆಲ್ಲರಿಗೂ ಅದನ್ನ ಪಸರಿಸಿದ್ದಾರೆ. ಅಂತಹ ಒಂದು ಧ್ಯಾನಾನಂದದಲ್ಲಿ ಎಲ್ಲರೂ ತಲ್ಲೀನರಾಗಿದ್ದೀರಿ. ನಿಜವಾಗ್ಲೂ ಈ ಹಳ್ಳಿಗಾಡಿನಲ್ಲಿ ಇಂತಹ ಅತ್ಯದ್ಭುತವಾದ ಒಬ್ಬ ಸಂಗೀತ ವಿದ್ವಾಂಸರು, ಎಷ್ಟು ಚೆನ್ನಾಗಿ ಆ ಸಂಗೀತ ಗೊತ್ತಿದ್ದವರಿಗೆ ಮಾತ್ರ ಅವರ ಒಂದು ವಿದ್ವತ್ ಗೊತ್ತಾಗುತ್ತೆ. ಅಂತಹ ಒಂದು ತಾಳ ಆಗ್ಬಹುದು, ರಾಗ ಆಗ್ಬಹುದು, ಲಯ, ಇದೆಲ್ಲ ಶ್ರುತಿಬದ್ಧವಾಗಿ ಅದನ್ನ ಏರುಪೇರಿಲ್ದಿರ ಧ್ಯಾನಕ್ಕೆ ಇನ್ನೇನೇನೋ ಅವರು ಅಷ್ಟೇ, ಆ ಒಂದು ಮೃದಂಗವನ್ನ ನುಡಿಸಿದವರು ಕೂಡ ಅಷ್ಟೇ ಧ್ವನಿಯಲ್ಲಿ ಏನೋ ನನಗೆ ಸಿಕ್ಕಿದೆ, ಮೈಕ್ ಸಿಕ್ಕಿದೆ ಅಂತ ದಬಾ ದಬಾ ಅಂತ ಬಾರಿಸ್ತೀರ, ಅವರು ಕೂಡ ಅಷ್ಟೇ ಅಚ್ಚುಕಟ್ಟಾಗಿ ಆ ನವ್ಯ
ಆ ಚಿಕ್ಕ ವಯಸ್ಸಿಗೆ ಆ ಮಗು ಎಷ್ಟು ಚೆನ್ನಾಗಿ ಆ ವೈಲಿನ್ ನನ್ನ ಆ ಒಂದು ಸ್ವರ ವಿನ್ಯಾಸಗಳಿಗೂ ಕೂಡ ನುಡಿಸ್ತಾಳೆ ಅಂತಂದ್ರೆ ದೈವಾಂಶ ಸಂಭೂತರವರೆಲ್ಲ ನಿಜವಾಗ್ಲೂ ಸುಮ್ಮನೆ ಅಲ್ಲ. ಆ ದೈವಾಂಶ ತಮ್ಮಲ್ಲಿ ಇದ್ದಾಗ ಮಾತ್ರ ಈ ಕಲೆಗಳೆಲ್ಲ ಬರೋದಿಕ್ಕೆ ಸಾಧ್ಯ. ಗಂಧರ್ವ ವಂಶದಲ್ಲಿ ಹುಟ್ಟಿರಬೇಕು ಈ ಲಲಿತ ಕಲೆಗಳೆಲ್ಲ ತಮ್ಮದನ್ನಾಗಿಸ್ಕೊಳ್ಬೇಕಾದ್ರೆ. ಅದರಿಂದ ಈ ಒಂದು ವಾತಾವರಣ, ಈ ಗಾಳಿ, ಈ ಬೆಳಕು ಮತ್ತೆ ಈ ಹಳ್ಳಿಯ ಒಂದು ಈ ನೋಟ, ಇದೆಲ್ಲವೂ ಕೂಡ ತುಂಬಾ ಅತ್ಯದ್ಭುತವಾಗಿದೆ. ಈ ಒಂದು ಜಾಗದಲ್ಲಿ ತಾಯಿ ಹೇಳ್ತಾ ಇದ್ಲು, ಸೀತಾದೇವಿ ನಡೆದಾಡಿದ ಅವಳ ಪಾದಾರ್ಪಣೆ ಆಗಿದ ಜಾಗ ಇದೆಲ್ಲನು ಅಂತ ಹೇಳಿ. ಇರಬಹುದು ಆ ರಾಮನ ಆ ಸೀತೆಯ ಅಂಶ ಇಲ್ಲಿ ಎದ್ದು ಕಾಣುತ್ತೆ. ನಿಜವಾಗ್ಲೂ ಧ್ಯಾನಕ್ಕೆ ಕುಳಿತಾಗ ಎಷ್ಟು ತೇಜೋಮಯರಾಗಿ ಆ ರಾಮ ಸೀತೆ ಇಬ್ಬರು ಬಂದು ಇಲ್ಲಿ ಕೂಡ ಕುತ್ಕೊಂಡ್ರು ಅನ್ನೋದನ್ನ ನೋಡಿದೆ ನಾನು. ಇದೆ ಈ ಜಾಗದಲ್ಲಿ ಅವರ ಒಂದು ಆವಿರ್ಭಾವ ಇದೆ. ಅದರಿಂದ ಈ ಒಂದು ಜಾಗ ಸೂಕ್ತವಾಗಿದೆ ಅಂತ ನನಗನ್ಸುತ್ತೆ. ಅದರಿಂದ ಎಲ್ಲರೂ ಕೂಡ ಇನ್ನಷ್ಟು ಜನ ಎಲ್ಲರೂ ಈ ಒಂದು ಆನಂದವನ್ನ ಪಡೆಯಲಿ ಅಂತ ಹೇಳ್ತಾ ಲೋಕ ಸಮಸ್ತ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು ಅಂತ ಹೇಳ್ತಾ ನನ್ನ ಎರಡು ಮಾತುಗಳಿಗೆ ಮುಕ್ತಾಯವನ್ನ ನೀಡ್ತೇನೆ. ಇಷ್ಟುವರೆಗೂ ಆಶೀರ್ವಚನ ಹೇಳಿರುವಂತಹ ಯತೀಶ್ವರಿ ಪರಿವ್ರಾಜಿಕ ರಾಮಪ್ರಿಯ ಮಾತಾಜಿ ಅವರಿಗೆ ನಮ್ಮೆಲ್ಲರ ಸಹಸ್ರಾಷ್ಟಾಂಗ ನಮಸ್ಕಾರವನ್ನು ತಿಳಿಸ್ತಾ, ಈಗ ತಾನೇ ಅವರೇ ಅವ್ರ ಮಾತಿನಲ್ಲಿ ಆದ್ಯಮ್ಮ ಅವರ ಪರಿಚಯವನ್ನು ಮಾಡಿದ್ರು, ಗೋವಿಂದಪ್ಪ ಅವರು ಮತ್ತು ಆದಿಯಮ್ಮ. ನನಗೆ ಭಾಗ್ಯಮ್ಮ ಅವರು ಇವರ ಪರಿಚಯವನ್ನ ಮಾಡ್ತಾ ಇವರ ಮನೆಗೆ ನಾನು ಬಂದಾಗ ಅನಿಸಿದ್ದು ಸಾಕ್ಷಾತ್ ವಸಿಷ್ಠರು ಮತ್ತು ಅರುಂಧತಿ ಇಬ್ರು ಇದ್ದಾಗೆ ಅಂತಹ ಒಂದು ತಪೋ ದಂಪತಿಗಳಂತ ಅನಿಸ್ತಾ ಇತ್ತು. ಯಾಕಂದ್ರೆ ಎಷ್ಟೋ ಜನರ ಹತ್ರ ಸಾಕಷ್ಟು ಹಣಕಾಸು ದುಡ್ಡು ಇರಬಹುದು ಅಥವಾ ಏಕರಕಟ್ಲೆ ಭೂಮಿ ಇರಬಹುದು, ಎಲ್ಲ ಇದ್ರೂ ಅದನ್ನು ಕೊಡುವಂತಹ ಮನಸ್ಸು ಅನ್ನೋದು ಬಹಳ ಕಷ್ಟ. ಈಗ ತಾನೇ ಚಂದ್ರಪ್ಪ ಅವರು ಮನಸ್ಸಿನ ಬಗ್ಗೆ ಹೇಳಿದ್ರಲ್ಲ, ಮನೋಬುದ್ಧಿ ಚಿತ್ತ ಅಹಂಕಾರದ ಬಗ್ಗೆ. ಸೊ ಕೊಡಬೇಕು ಅಂತ ಮನಸ್ಸಿದ್ರು ಆ ಅಹಂಕಾರ ಏನಿರುತ್ತೆ ಅದು ಕೊಡಕ್ಕೆ ಬಿಡೋದಿಲ್ಲ. ಅಂತಹ ಸಂದರ್ಭದಲ್ಲಿ ಅವರು ತಾವಷ್ಟೇ ಧ್ಯಾನದಿಂದ ಪರಿವರ್ತನೆ ಆಗಿದ್ದು ಅಷ್ಟೇ ಅಲ್ಲ, ನಮ್ಮ ಇಡೀ ಗ್ರಾಮ, ಇಡೀ ಸುತ್ತಮುತ್ತಲು ಇರುವಂತಹ ಈ ಪರಿಸರ ಎಲ್ಲವೂ ಕೂಡ ಪರಿವರ್ತನೆ ಆಗಬೇಕು ಅಂತ ಒಂದು ಸಂಕಲ್ಪದಿಂದ ತಮ್ಮ ಮಕ್ಕಳಿಗೆಲ್ಲ ಕೊಟ್ಟಾದ್ಮೇಲೆ ತಮಗೆ ಅಂತ ಇದ್ದಿರುವಂತಹ ಈ ಭೂಮಿಯನ್ನು ಕೂಡ ಧ್ಯಾನಕ್ಕೆ, ಈ ಧ್ಯಾನ ಕೇಂದ್ರಕ್ಕೆ ಕೊಡುಗೆ ಕೊಟ್ಟಿರೋದು ಬಹಳ ಶ್ರೇಷ್ಠವಾದಂತಹ ಒಂದು ವಿಷಯ. ಹಾಗಾಗಿ ನಾವೆಲ್ಲರೂ ಕೂಡ ಅವರಿಗೆ ಜೋರಾಗಿ ನಮ್ಮ ಅಭಿನಂದನೆಗಳನ್ನು ಸಲ್ಲಿಸಬೇಕು. ಅಂತಹ ಧ್ಯಾನ ದಂಪತಿಗಳು, ದಿವ್ಯ ದಂಪತಿಗಳು, ಏನೋ ಅವರಲ್ಲಿ ಸಾಕಷ್ಟು ಇದ್ದಿರೋದನ್ನ ಕೊಟ್ಟಿಲ್ಲ. ನಾವು ಹೇಳ್ತೀವಿ ಆದಿಶಂಕರಾಚಾರ್ಯರು ಭಿಕ್ಷೆಗೆ ಹೋದಾಗ ಒಂದು ಬಡ ಸ್ತ್ರೀ, ಕಳ ತಿಂಗಳು ತಾನೇ ಹೋಗಿ ಮಂಜುನಾಥ್ ಸರ್ ಎಲ್ಲ ಕೇರಳಕ್ಕೆ ಬಂದಿದ್ರು, ತಮ್ಮ ಕೈಯಲ್ಲಿ ಇದ್ದಿರುವಂತಹ ಒಂದೇ ಒಂದು ಒಣದೋಗಿರುವಂತಹ ನೆಲ್ಲಿಕಾಯಿ, ಆ ಒಂದು ಒಣದೋಗಿರುವಂತಹ ಆ ಒಂದು ನೆಲ್ಲಿಕಾಯನ್ನ ಕೂಡ ಆ ಭಿಕ್ಷೆ ಬೇಡಿ ಬಂದಿರುವಂತಹ ಬ್ರಹ್ಮಚಾರಿಗೆ ತನ್ನ ಮನದ ಆಳದಿಂದ ಒಂದು ಭಕ್ತಿಯಿಂದ ಪ್ರೀತಿಯಿಂದ ಶ್ರದ್ಧೆಯಿಂದ ಅವಳು ಕೊಟ್ಟಿರೋದು. ಆ ಕಾರಣಕ್ಕಾಗಿ ಅಲ್ಲಿ ಕನಕ ವೃಷ್ಟಿಯೇ ಬಂತು, ಕನಕ ವೃಷ್ಟಿಯೇ ಕರೆಯುತ್ತಾ ಬಾರೆ ಅಂತ ಏನ್ ಹೇಳಿದ್ವಿ, ಕನಕತ್ತು ಮನೆ ಅಂತಾನೆ ಆ ಮನೆಯ ಹೆಸರು. ಇವತ್ತಕ್ಕೂ ಅಲ್ಲಿ ಹೋದ್ರೆ ನಾವು ನೋಡಬಹುದು ಸಣ್ಣ ಒಂದು ಗುಡಿಸಿಯಾಗಿದ್ದಿರುವಂತಹ ಮನೆ ಎಷ್ಟು ದೊಡ್ಡ ಕನಕ ಭವನ ಆಗಿದೆ ಅಂತ. ಅದೇ ರೀತಿಯಲ್ಲಿ ನೀವು ಅಯೋಧ್ಯಕ್ಕೆ ಹೋದ್ರೆ ಇವತ್ತು ಕೂಡ ಅಯೋಧ್ಯದಲ್ಲಿ ಶ್ರೀರಾಮ ಹುಟ್ಟಿದ್ದ ಸ್ಥಳ ರಾಮ ಜನ್ಮಭೂಮಿ ಅಂತ ಈಗ ಬರ್ತಾ ಇದೆ ಅಲ್ಲಿನ ಮಂದಿರ. ಆದರೆ ಎಲ್ಲಿ ಸೀತಾರಾಮರು ಇಬ್ರು ವಾಸ ಮಾಡ್ತಿದ್ರು ಅಂತ ಒಂದು ಗೃಹ ಇದೆ. ಎಷ್ಟು ಜನ ಹೋಗಿದ್ದೀರೋ ಗೊತ್ತಿಲ್ಲ, ಎಷ್ಟು ಜನ ಅಯೋಧ್ಯಕ್ಕೆ ಹೋಗಿದ್ದೀರಾ ಇರೋರಲ್ಲಿ? ನಾವೆಲ್ಲ ಹೋಗ್ತೀವಿ, ಇಲ್ಲೇ ಅಯೋಧ್ಯೆ ಇಲ್ಲೇ ಸೀತಾರಾಮರಿದ್ರು, ಆದರೂ ಕೂಡ ಪ್ರತ್ಯಕ್ಷವಾಗಿ ಒಂದು ಯಾತ್ರೆ ಮಾಡಿ ನಾವೆಲ್ಲ ಒಂದು ಧ್ಯಾನ ಯಾತ್ರೆ ಹೋಗ್ಬೇಕು. ನೆಕ್ಸ್ಟ್ ನಮ್ಮ ಸೀತಾರಾಮ ಪಿರಮಿಡ್ ಪರವಾಗಿ ನಾವೆಲ್ಲರೂ ಕೂಡ ಈ ಒಂದು ಧ್ಯಾನ ಯಾತ್ರೆಯಾಗಿ ಅಯೋಧ್ಯೆ ಹೋಗೋಣ. ಅಲ್ಲಿ ಹೋಗುವಾಗ ಅಲ್ಲಿ ನಾವು ಹರೀಶ ಕೂತ್ಕೊಳ್ ಸೈಡ್ ಕೂತ್ಕೊಳ್, ಅಲ್ಲಿ ಹೋದಾಗ ಅಲ್ಲಿ ಆ ಸೀತಾರಾಮರು ವಾಸ ಮಾಡುವಂತಹ ಮನೆ ಎಲ್ಲಿ ಅವರು ವಾಸ ಮಾಡಿದ್ರು ಅದರ ಹೆಸರು ನೋಡಿದ್ರೆ ಕನಕ ಭವನ್ ಅಂತ ಇದೆ. ಇಲ್ಲಿ ಏನ್ ಕನಕತ್ತ ಮನೆ ಅಂತ ಭಾಗ್ಯದ ಲಕ್ಷ್ಮಿ ಬಾರಮ್ಮ ಅಂತ ಹೇಳಿ ಹಾಡಿದ್ರು. ಕೊನೆಗೆ ಅವರು ಹೇಳಿದ್ರು ಇಲ್ಲಿ ಸೀತಾರಾಮ ಧ್ಯಾನ ಮಂದಿರದಲ್ಲಿ ಭಾಗ್ಯಲಕ್ಷ್ಮಿ ಬಾರಮ್ಮ ಅಂತ. ಈಗ ಅದೇ ಬೇಕಿದೆ, ಇಲ್ಲಿ ಭೂಲಕ್ಷ್ಮಿ ಬಂದಿದ್ದಾಳೆ ಹೌದಾನೆ. ಭೂಲಕ್ಷ್ಮಿನಿ ಯಾರಲ್ಲ, ಸೀತೆಯೇ ಭೂಲಕ್ಷ್ಮಿ. ಸೀತಾ ಅನ್ನುವ ಮಾತ್ ಒಂದು ಒಂದು ಹೆಸರಿಗೆ ಅರ್ಥವೇ ಭೂಮಿ ಅಂತಾನೆ. ಅವಳು ಈ ಜನಕ ಮಹಾರಾಜನು ಏನೊಂದು ನೇಗಲೆಯಿಂದ ಈ ಒಂದು ಕೃಷಿಯನ್ನ ಮಾಡ್ತಾನೆ, ಆವಾಗ ಸಿಕ್ಕಿರುವಂತಹ
ಹೆಣ್ಮಗಳು. ಹಾಗಾಗಿ ಅವಳಿಗೆ ಸೀತೆ ಅಂತ ಹೆಸರು ಬರ ಕಾರಣ ಅವಳು ಸಾಕ್ಷಾತ್ ಭೂಮಾದೇವಿಯ ಅಂಶವೇ ಸೀತಾ ಅಂತ ಹೇಳ್ತೀವಿ. ಹಾಗಾಗಿ ಸೀತೆ ಬಂದಿದ್ದಾಳೆ ಯಾವ ಕಾರಣ? ಭೂಮಿ ಬಂದಿರೋ ಕಾರಣ. ಭೂಮಿಯಷ್ಟೇ ಬಂದಿರೋದು ಸಾಕಾಗೋದಿಲ್ಲ. ಇಲ್ಲಿ ಧ್ಯಾನ ಮಂದಿರ ಬರಬೇಕಾದ್ರೆ, ಇಂತಹ ಪಿರಮಿಡ್ ನಿರ್ಮಾಣ ಆಗಬೇಕಾದ್ರೆ ಆ ಭೂಮಿ ಲಕ್ಷ್ಮಿ, ಭೂಲಕ್ಷ್ಮಿ ಜೊತೆಯಲ್ಲಿ ಇನ್ನೂ ಧನಲಕ್ಷ್ಮಿ, ಧಾನ್ಯಲಕ್ಷ್ಮಿ, ಭಾಗ್ಯಲಕ್ಷ್ಮಿ, ಎಲ್ಲ ಲಕ್ಷ್ಮಿಗಳು ಬರುವಂತಹ ಅವಶ್ಯಕತೆ ಇದೆ. ಅದು ನಾವೆಲ್ಲರ ಒಂದು ಕರ್ತವ್ಯವೂ ಆಗುತ್ತೆ. ಗೊತ್ತಾನೆ, ಇದು ಯಾರೋ ಒಬ್ರು ಸೇರಿ ಮಾಡುವಂಥದ್ದಲ್ಲ, ಇದು ಒಂದು ಮೂಮೆಂಟ್ ಅಂತ ಯಾವಾಗ ಹೇಳ್ತೀವಿ, ನಾವೆಲ್ಲರೂ ಸೇರಿ ಇದನ್ನ ಮಾಡಬೇಕು ಅನ್ನೋ ರೀತಿಯಲ್ಲಿ ನಾವೆಲ್ಲರೂ ಈಗ ತಾನೆ ಇದು ಆಲ್ಮೋಸ್ಟ್ ಕಂಪ್ಲೀಷನ್ ಸ್ಟೇಜ್ ಅಲ್ಲಿ ಬಂದಿದೆ ಅಂತ ಅನ್ಕೊಂಡಿದ್ರೆ ಈಗ ತಾನೆ ಸ್ಟಾರ್ಟಿಂಗ್ ಫೇಸ್ ಅಲ್ಲೇ ಇದೆ. ನಾನೇ ಅವ್ರಿಗೆ ಹೇಳಿದೆ, ಇನ್ಫ್ಯಾಕ್ಟ್ ಈ ಒಂದು ಯಾವತ್ತಿದನ್ನ ಉದ್ಘಾಟನೆ ಮಾಡಬೇಕು ಅಂತ ಒಂದು ಡಿಸ್ಕಷನ್ ಆಗ್ತಿರುವಾಗ ಅವಾಗೇನೋ ಒಂದು ಸಂಕಲ್ಪ ಆಗ್ತಿತ್ತು, ಸೀತಾನವಮಿ ಅವತ್ತು ಮಾಡೋಣ ಅಂತ. ಬಹಳಷ್ಟು ಜನ ನಾವು ಕೇಳೇ ಇರಲ್ಲ, ನಾವೆಲ್ಲ ಶ್ರೀರಾಮನವಮಿ ಅಂತ ಕೇಳಿರ್ತೀವಿ. ರಾಮನವಮಿ ಯಾಕೆ ನಮಗೆಲ್ಲ ಗೊತ್ತಿದ್ರೆ, ಪಾನಕ ಕೊಡ್ತಾರೆ, ಕೋಸಂಬರಿ ಕೊಡ್ತಾರೆ, ಅಷ್ಟೇ ಗೊತ್ತಿದೆ. ರಾಮ ಹುಟ್ಟಿದ್ರೆ ಎಲ್ಲೋ ಇರಲಿ ಅಂತ, ಬಟ್ ನಮಗೇನು ಸಿಗುತ್ತೆ ಅವತ್ತು ಅಂತ ನಾವೆಲ್ಲ ಸಾಮಾನ್ಯ ಮಕ್ಕಳಾಗಿರುವಾಗ ನೋಡ್ತೀವಿ. ರಾಮ ಶ್ರೀರಾಮನವಮಿ ಇದ್ದಾಗೆ ಸೀತೆಯ ಜನ್ಮದಿನವೂ ಕೂಡ ಇದೆ, ಅದೇ ಸೀತಾನವಮಿ ಅಂತ. ರಾಮನವಮಿಯಿಂದ ಎಕ್ಸಾಕ್ಟ್ಲಿ 1 ಮಂತ್ ಆದಮೇಲೆ ಬರುವಂತಹ ನವಮಿ ಜನಕಪುರಿ ಮಿಥಿಲಾ, ಇವತ್ತಿಗೂ ಸೀತೆ ಹುಟ್ಟಿರೋ ಸ್ಥಳ ಅಂತ ಇದೆ ಅದು, ನೇಪಾಳ. ಆಕ್ಚುಲಿ ಸೀತಾ ನೇಪಾಳದಿಂದ ಬಂದಿರೋರು, ಹಾಗಾಗಿ ಅಲ್ಲಿ ಬಹಳ ಪ್ರಸಿದ್ಧವಾಗಿ ಅದನ್ನು ಆಚರಣೆ ಮಾಡ್ತಾರೆ. ಇದು ಸೀತಾಮಾತೆಯ ಭೂಮಿ ಮತ್ತು ಸೀತಾಮಾತೆಯ ಎನರ್ಜಿ ಜೊತೆಯಲ್ಲಿ ಇರುವಂತಹ ಒಂದು ಪಿರಮಿಡ್ ಆಗಿರೋದ್ರಿಂದ ಅವತ್ತಕ್ಕೆ ಮಾಡೋಣ ಅಂತ. ಈ ವರ್ಷದ ತಿಥಿ ಪ್ರಕಾರ ಅದು April 29 ಬರುವಂಥದ್ದು. ಇನ್ನು ನಮಗೆ ಕೇವಲ ಆಲ್ಮೋಸ್ಟ್ ಒಂದು 40 ದಿನಗಳು ಕೂಡ ಇಲ್ಲ, ಅಷ್ಟೊಳಗಡೆ ಇದರ ಸಂಪೂರ್ಣ ನಿರ್ಮಾಣ ಕೈಗೂಡಿ ಇಲ್ಲಿ ಉದ್ಘಾಟನೆ ಆಗಬೇಕಾಗಿದೆ. ಇದಕ್ಕೆ ನಾವೆಲ್ಲರೂ ಕೂಡ ಕೈ ಜೋಡಿಸ್ಬೇಕು. ಯಾಕೆ ಸೀತಾಮಾತೆ ಇಂಪಾರ್ಟೆಂಟ್ ಅಂತ ಒಂದೆರಡು ಹೇಳಿ ನಾನು ಮುಗಿಸ್ತೇನೆ. ಈಗಾಗಲೇ ಮಾತಾಜಿ ಬಹಳಷ್ಟು ಹೇಳಿದ್ದಾರೆ. ಅವ್ರು ಹೇಳಿದ್ರು ಸಿಸ್ಟರ್ ನಿವೇದಿತಾ ಬಗ್ಗೆ ಹೇಳಿದ್ರು, ಸೋದರಿ ನಿವೇದಿತಾ. ಇವತ್ತೇನಾದ್ರೂ ನಮ್ಮ ಹೆಣ್ಮಕ್ಕಳೆಲ್ಲ ನೀವೆಲ್ಲ ಓದಿದ್ದೀರಿ, ಎಷ್ಟನ್ನ ಅಟ್ಲೀಸ್ಟ್ ಸ್ಕೂಲ್ ಮುಗಿಸಿದಿರಿ, ಕಾಲೇಜ್ ಮುಗಿಸಿದಿರಿ, ಇಲ್ಲಿರೋರು ಹೆಣ್ಮಕ್ಕಳು. ನಾವೆಲ್ಲ ಸ್ಕೂಲ್ಗೆ ಹೋಗಿದ್ದೀನಿ, ಅಟ್ಲೀಸ್ಟ್ 10ನೇ ಕ್ಲಾಸ್ವರೆಗೂ ಓದಿದ್ದೀನಿ ಅನ್ನೋದು ಇದ್ರೆ ಅದಕ್ಕೆ ಏಕೈಕ ಕಾರಣ ಯಾರು? ಏಕೈಕ ಕಾರಣ ನಮ್ಮ ಹೆಣ್ಮಕ್ಕಳು ಏನಾದರೂ ಶಾಲೆಗಳಿಗೆ ಹೋಗಿ ಎಜುಕೇಶನ್ ಮುಗಿಸಿದ್ದಾರೆ. ಇವತ್ತು ಬಹಳದಷ್ಟು ನಮ್ಮ ರಾಷ್ಟ್ರಪತಿ ಇವತ್ತು ಇರೋರು ಒಂದು ಹೆಣ್ಮಗಳು, ದ್ರೌಪದಿ ಮುರ್ಮು ಅವರು, ಮತ್ತು ಎಲ್ಲ ರೀತಿಯಲ್ಲೂ ಹೆಣ್ಮಕ್ಕಳ ಶ್ರೇಷ್ಠತೆಗೆ ಬಂದಿದ್ದಾರೆ. ಈ ಕಾಲ ಆಗಿನ ಕಾಲದಲ್ಲಿ ಇದ್ದೇ ಇದ್ರು. ನಮಗೆ ಪರ್ಮನೆಂಟ್ ಆಗಿ ಎಜುಕೇಶನ್ ಮಿನಿಸ್ಟರ್ ಸರಸ್ವತಿ, ಫಿನಾನ್ಸ್ ಮಿನಿಸ್ಟರ್ ಲಕ್ಷ್ಮಿ, ಡಿಫೆನ್ಸ್ ಮಿನಿಸ್ಟರ್ ದುರ್ಗಾ. ಯಾರು ಈ ರೀತಿಯ ಪೋರ್ಟ್ಫೋಲಿಯೋ ಹೆಣ್ಮಕ್ಕಳಿಗೆ ಕೊಟ್ಟಿಲ್ಲ, ನಮ್ಮ ದೇಶದಲ್ಲೇ ಕೊಟ್ಟಿರುವಂಥದ್ದು. ಹೌದಾನೆ? ಆದ್ರೆ ಇವತ್ತಿನ ಕಾಲದಲ್ಲೂ ಇಷ್ಟು ಶ್ರೇಷ್ಠತೆಗೆ ಕಲ್ಪನಾ ಚಾವ್ಲಾ ಅಂತಹ ಇವನ್ ಸ್ಪೇಸ್ ಸೈನ್ಸ್ ಅಲ್ಲ ಆಗ್ಬೋದು ಅಥವಾ ಎಲ್ಲಾ ರೀತಿಯಲ್ಲೂ ಇರಬಹುದು, ಅವರೆಲ್ಲ ಇದಾರೆ ಅಂದ್ರೆ ಅದಕ್ಕೆ ಈ ಆಧುನಿಕ ಕಾಲದಲ್ಲಿ ಇವರಿಗೆಲ್ಲ ಹೆಣ್ಮಕ್ಕಳಿಗೆ ವಿದ್ಯೆ ಬರಕ್ಕೆ ಏಕೈಕ ಕಾರಣ ಸೋದರಿ ನಿವೇದಿತಾ ಅವರು. ಶಿ ಇಸ್ ಅ ಫಸ್ಟ್ ಅವರ್ ವುಮನ್ ಟು ಸ್ಟಾರ್ಟ್ ಸ್ಕೂಲ್ಸ್ ಫಾರ್ ಇಂಡಿಯನ್ ವುಮನ್. ನಮ್ಗೆ ಎಷ್ಟೋ ಜನ ಗೊತ್ತಿಲ್ಲ ಅದು. ಅದಕ್ಕೆ ಅಫ್ಕೋರ್ಸ್ ಪ್ರೇರಣೆ ಸ್ವಾಮಿ ವಿವೇಕಾನಂದರು, ನಮ್ಮ ಹೆಣ್ಮಕ್ಕಳಿಗೆ ಎಜುಕೇಶನ್ ಬರಬೇಕು. ಅವ್ರು ಹೊರದೇಶಕ್ಕೆ ಹೋದಾಗ ಅವ್ರಿಗೆ ಅಷ್ಟು ಇದಾಗುತ್ತೆ, ಬೇಜಾರಾಗುತ್ತೆ. ಈ ಹೆಣ್ಮಕ್ಕಳೆಲ್ಲ ಎಷ್ಟು ಧೈರ್ಯವಾಗಿ ಹೊರಗೆ ಬರ್ತಿದ್ದಾರೆ, ಮಾತಾಡ್ತಿದ್ದಾರೆ, ಇಷ್ಟು ವಿದ್ಯಾವಂತರಾಗಿದ್ದಾರೆ. ನಮ್ಮ ತಾಯಿಯಂದ್ರು ನಮ್ಮ ಸಹೋದರಿಯರು ಹೊರಗೆ ಬರಕ್ಕಾಗ್ತಿಲ್ಲ, ಅವ್ರಿಗೆ ವಿದ್ಯೆ ಇಲ್ಲ ಅಂತಹ ಪರಿಸ್ಥಿತಿ ಇದೆ. ಈ ನಮ್ಮ ದೇಶ ಉದ್ಧಾರ ಆಗಬೇಕಾದ್ರೆ, ಇಂಡಿಪೆಂಡೆನ್ಸ್ ಬರಬೇಕಾದ್ರೆ ಹೆಣ್ಮಕ್ಕಳ ಉದ್ಧಾರ ಆಗಬೇಕು ಅಂತ ಅವ್ರು ಸಂಕಲ್ಪ ಮಾಡ್ತಾರೆ. ಬಟ್ ಇಲ್ಲಿ ಯಾರು ಓದೇ ಇಲ್ಲ, ಏನ್ ಮಾಡೋದು? ಅವಾಗ ಅಲ್ಲಿಂದ ಇಂಗ್ಲೆಂಡ್ ಇಂದ ಐರಿಷ್ ಲೇಡಿ ಆಗಿರುವಂತಹ ತಮ್ಮ ಶಿಷ್ಯ ನಿವೇದಿತೆಯನ್ನ ತಯಾರಿ ಮಾಡಿ ಇಂಡಿಯಾ ಕರ್ಕೊಂಡು ಬಂದು ಅಫ್ಕೋರ್ಸ್ ಅವ್ರ ಮುಖಾಂತರ ಕೆಲಸ ಮಾಡಿಸ್ತಾರೆ, ಹೆಣ್ಮಕ್ಳಿಗಾಗಿ ಶಾಲೆ ಮಾಡಿಸ್ತಾರೆ. ಒಂದಿನ ನಮ್ಮ ಅವ್ರ ಶಾಲೆಯ ವಿದ್ಯಾರ್ಥಿನಿಗಳೆಲ್ಲ ಕೂರಿಸ್ಕೊಂಡು ಸೋದರಿ ನಿವೇದಿತ ಸಂವಾದ ಮಾಡ್ತಿರುವಾಗ ಕೇಳ್ತಾರೆ, ನಮ್ಮ ಭಾರತ ದೇಶದ ರಾಣಿ ಯಾರು ಅಂತ ಕೇಳ್ತಾರೆ. ತಕ್ಷಣ ಅಲ್ಲಿರುವ ಹೆಣ್ಮಕ್ಕಳು ಎಲಿಜಬೆತ್, ಕ್ವೀನ್ ಎಲಿಜಬೆತ್ ಅಂತಾರೆ. ನಾಚಿಕೆ ಇಲ್ಲ ನಿಮಗೆಲ್ಲ ಅಂತ ಬೈದ್ರು. ಯಾರು? ನಾನಲ್ಲ, ಅಲ್ಲ ಸೋದರಿ ನಿವೇದಿತ, ಹೆಣ್ಮಕ್ಳು ನಾಚಿಕೆ ಇಲ್ಲ ನಿಮಗೆಲ್ಲ? ಯಾರೋ ನಮ್ಮನ್ನ ಬಂದು ನಮ್ಮನ್ನ ದಾಸ್ಯ ಮಾಡಿ ನಮ್ಮನ್ನೆಲ್ಲ ಸ್ಲೇವ್ಸ್ ಮಾಡಕ್ ಎನ್ಸ್ಲೇವ್ ಮಾಡಕ್ ಬಂದಿರುವಂತಹ ಹೊರದೇಶದ ಒಬ್ಳನ್ನ ಹೋಗಿ ನೀವೆಲ್ಲ ರಾಣಿ ಅಂತ ಹೇಳ್ತೀರಲ್ಲ, ನಾಚಿಕೆ ಇಲ್ಲ ನಿಮಗೆ? ಯಾವತ್ತು ಬೇರೆಯವ್ರ ಹೆಸರು ಇರಬಾರ್ದು ನಮ್ಮ ಭಾರತ ದೇಶಕ್ಕೆ. ಎಂದೆಂದಕ್ಕೂ ಹಿಂದೇನೂ ಸರಿ, ಇವತ್ತು ಸರಿ, ನಾಳೆನೂ ಸರಿ, ಏಕೈಕ ರಾಣಿ ಸೀತಾಮಾತಾ ಅಂತ ಹೇಳ್ತಾರೆ. ನಮಗೆ ರಾಜ ಅಂದ್ರೇನೆ ಯಾರು? ರಾಜಾರಾಮ, ರಾಜಾರಾಮ. ರಾಣಿ ಅಂದ್ರೇನೆ ಯಾರು? ಸೀತಾಮಾತೆ ಅಂತ ಹೇಳ್ತಾರೆ. ಅಂತಹ ಸೀತೆಯ ಪ್ರಭಾವ ವಿವೇಕಾನಂದ ಹೇಳ್ತಾರೆ, ನಮ್ಮ ದೇಶದಲ್ಲಿರುವಂತಹ ವೇದ ವೇದಾಂತ ಇತಿಹಾಸ ಪುರಾಣಗಳು ದರ್ಶನಗಳು ಎಲ್ಲ ಕೂಡ ಇಲ್ಲದೇ ಇರುವಂತಹ ಒಂದು ಕಾಲ ಇರಬಹುದು,
ಯಾವತ್ತು ಇಲ್ಲ, ಸನಾತನವಾಗಿ ಆದ್ಯಂತ ಇಲ್ಲದೆ ಯಾವತ್ತಿಗೂ ಶಾಶ್ವತವಾಗಿ ಇರುವಂಥದ್ದು ನಮ್ಮ ಶಾಸ್ತ್ರಗಳೆಲ್ಲವೂ ಕೂಡ. ಆದರೆ ವಿವೇಕಾನಂದ ಹೇಳ್ತಾರೆ, ಒಂದು ಕಾಲದಲ್ಲಿ ದೇರ್ ಕ್ಯಾನ್ ಬಿ ಎ ಟೈಮ್ ವೇರ್ ನನ್ ಆಫ್ ಅವರ್ ವೇದಿಕ್ ಸ್ಕ್ರಿಪ್ಚರ್ಸ್ ಈವನ್ ದೇ ಮೇ ಎಕ್ಸ್ಟಿಂಕ್ಟ್, ಅದು ಯಾವುದು ಇಲ್ಲದೇ ಇರಬಹುದು. ಆದರೆ ಕೋಲಾರ ಜಿಲ್ಲೆಯಲ್ಲಿ ಒಂದು ಬಡಮಕ್ಕನ ಹಳ್ಳಿಯಲ್ಲಿ ಒಂದು ಗೋವಿಂದಪ್ಪ ಒಂದು ಆದ್ಯಮ್ಮ ದಂಪತಿಗಳಾದರೂ ಸೀತಾರಾಮರು ಸೀತಾ ಓಡಾಡಿದ ಜಾಗ ಇದು, ಇಲ್ಲೇ ಅವಳಿಗೆ ಹೆರಿಗೆ ಆಗಿತ್ತು, ಇಲ್ಲೇ ಲವಕುಶರು ಹುಟ್ಟಿದ್ರು, ಇಲ್ಲೇ ಸೀತಾಮಾತ ತಮ್ಮ ಬಟ್ಟೆಯನ್ನ ಒಣದಾಗ್ತಿದ್ಲು, ಇಲ್ಲೇ ಅವಳು ಹಪ್ಪಳ ಸಂಡಿಗೆ ಆಗ್ತಿದ್ಲು ಅಂತ ಉಪ್ಪಿನಕಾಯಿ ಮಾಡ್ತಿದ್ಲು ಅಂತ ಏನೋ ಒಂದು ಹಳ್ಳಿಗಳಲ್ಲಿ ಕತೆ ಆದ್ರೂ ಸೀತೆ ಹೇಳ್ಕೊಂಡಿರ್ತಾರೆ. ಸೀತಾ ಅಂಡ್ ರಾಮ ಆರ್ ಇಟರ್ನಲ್ ಐಡಿಯಲ್ಸ್ ಆಫ್ ಇಂಡಿಯಾ ಅಂತ ವಿವೇಕಾನಂದರು ಹೇಳ್ತಾರೆ. ಶಾಶ್ವತವಾಗಿ ನಮಗೆ ಆದರ್ಶರಾಗಿರುವಂತಹ ಸೀತಾರಾಮರು. ಈ ಸೀತಾರಾಮರು ಎಲ್ಲೋ ಅಲ್ಲ, ನಮ್ಮಲ್ಲೇ ಇದ್ದಾರೆ. ರಾಮಾಯಣ ಎಲ್ಲೋ ಟಿವಿ ಸೀರಿಯಲ್, ನಾವೆಲ್ಲ ಟಿವಿ ಸೀರಿಯಲ್ ನೋಡಿದ್ವಿ, ರಾಮಾಯಣ ಮುಗೀತು. ಆದರೆ ನಿಜವಾದ ರಾಮಾಯಣ, ಅಧ್ಯಾತ್ಮ ರಾಮಾಯಣ ನಮ್ಮಲ್ಲಿರುವಂಥದ್ದು. ರಾಮ ನಮ್ಮ ಪರಮಾತ್ಮ, ಸೀತಾ ಜೀವಾತ್ಮ. ಈ ಸೀತಾ ಜೀವಾತ್ಮವನ್ನ ಅವ್ರು ಹೇಳಿದ್ರಲ್ಲ, ರಾವಣ ಅರಿಷಡ್ ವರ್ಗಗಳು ಜೊತೆಯಲ್ಲಿ ಈ ಮನೋಬುದ್ಧಿ ಚಿತ್ತ ಅಹಂಕಾರ ಇತ್ಯಾದಿ ಈ ಅಂತಃಕರಣ ಚತುಷ್ಟಯಗಳು ಎಲ್ಲ ಸೇರಿದ್ರೆ ಹತ್ತಾಗತ್ತೆ, ಅದೇ ದಶಗ್ರೀವ ಅನ್ನುವಂತಹ ರಾವಣ, ನಮ್ಮಲ್ಲಿರುವಂತಹ ರಾವಣ. ರಾವಣ ಎಲ್ಲೋ ಅಲ್ಲ. ಯಾವಾಗ ಬೇರೆಯವರು ಹಾಕೊಂಡಿರುವ ನೆಕ್ಲೆಸ್ ನೋಡಿದ ತಕ್ಷಣ ತುಂಬಾ ಚೆನ್ನಾಗಿದೆ, ಚೆನ್ನಾಗಿದೆ ಹೇಳೋವರೆಗೂ ಪರವಾಗಿಲ್ಲ, ನನಗೂ ಬೇಕು ಅಂತ ಅನ್ಸತ್ತಲ್ಲ, ರಾವಣ ಹೊರಗೆ ಬರ್ತಾನೆ. ಧ್ಯಾನದಲ್ಲಿ ಕೂತ್ಕೊಂಡಿರುವಾಗ, ಚೆನ್ನಾಗಿ ಧ್ಯಾನ ಮಾಡ್ತಿರುವಾಗ ಸ್ವಲ್ಪ ನಿಧಾನಕ್ಕೆ ತಲೆ ಕೆಳಗೋಗಿ ನಿದ್ದೆ ಬರ್ತಲ್ಲ, ಕುಂಭಕರ್ಣ ಹೊರಗೆ ಬರ್ತಾನೆ. ಇವರ ಮಧ್ಯದಲ್ಲಿ ನಾನು ಹೇಳುವಾಗ ಹೆಣ್ಮಕ್ಳೆಲ್ಲ ಖುಷಿ ಆಗುತ್ತೆ, ರಾವಣ ಕುಂಭಕ ಎಲ್ಲ ಏ ಗಂಡ್ ಮಕ್ಕಳಲ್ಲಿ ಇದಾರಪ್ಪ, ನಮ್ಮಲ್ಲಿ ಏನಿಲ್ಲ ಅಂತ. ಸೂರ್ಪಣೆಗೆ ಇದ್ದಾಳೆ ನಿಮ್ಮಲ್ಲಿ ಕೂಡ. ಅಂದ್ರೆ ಈ ಆಸುರಿ ಸಂಪತ್ತೆಲ್ಲ ಎಲ್ಲೂ ಅಲ್ಲ, ನಮ್ಮಲ್ಲೇ ಇದೆ. ರಾವಣ ಕುಂಭಕರ್ಣ ಸೂರ್ಪಣಿಗೆ ಪೂತನಿ ತಾಟಕೆ ಎಲ್ಲ ನಮ್ಮಲ್ಲಿ ಇದ್ದಾರೆ. ಹೋಗ್ತಾನೆ ಈ ದುರ್ಗುಣಗಳೆಲ್ಲ ಬಂದು ಯಾವಾಗ ನಮ್ಮ ಜೀವಾತ್ಮವನ್ನ ಆಕ್ರಮಣ ಮಾಡಿಕೊಳ್ಳುತ್ತೋ ಆವಾಗ ಅಲ್ಲಿ ಬರುವಂತವ್ರು ಇಬ್ರು, ಒಂದು ಲಕ್ಷ್ಮಣ, ಅವನು ಜಾಗೃತಿ ಅವೇರ್ನೆಸ್, ಮತ್ತು ಬಹಳಷ್ಟು ಮುಖ್ಯವಾಗಿ ಈ ಸೀತಾ ಕಳೆದೋಗಿರುವಂತ ಸೀತೆಯನ್ನ ರಾಮನಲ್ಲಿ ಸೇರಿಸಿರುವಂತಹವನು ಯಾರು, ಈ ಜೀವಾತ್ಮವನ್ನ ಪರಮಾತ್ಮನಲ್ಲಿ ಸೇರಿಸುವಂತ ಮಹಾತ್ಮ ಯಾರು, ಹನುಮಂತ. ಅವನೇ ಯಾರು, ವಾಯುಪುತ್ರ. ಪತ್ರಿಜಿ ಹೇಳೋದು ಅವನು ಎಲ್ಲೂ ಅಲ್ಲ, ವಾಯುಪುತ್ರ. ಪವನಪುತ್ರ ಎಲ್ಲಿದ್ದಾನೆ, ನಮ್ಮ ಉಸಿರಾಟದಲ್ಲಿದ್ದಾನೆ. ನೀವು ಯಾವಾಗ ಅವನ್ ಹಿಡ್ಕೊಳ್ತಿರೋ ಧ್ಯಾನದ ಮುಖಾಂತರ, ಶ್ವಾಸ ಮೀದ ಧ್ಯಾಸ ಮಾಡ್ತೀರಾ, ಈ ವಾಯುಪುತ್ರ ಪವನಪುತ್ರ ಎಲ್ಲಿದ್ದಾನೆ, ರಾಮದ್ವಾರೆ ತುಮರಕುವಾರೆ ಹೋತನ ಆಜ್ಞಾ ವಿನುಪೈಸಾರಿ. ರಾಮದ್ವಾರ, ರಾಮದ್ವಾರವನ್ನ ನೀನು ಹಿಡ್ಕೊಳ್ಳುವನು, ನೀನು ತುಮ ರಕ್ಕುವಾರೆ ಅದನ್ನ ಕಾಪಾಡುವಂತಹ ದ್ವಾರಪಾಲಕ ಅಂತ ತುಳಸಿದಾಸರು ಹೇಳ್ತಾರೆ ಹನುಮಚಾಲೀಸ. ಎಲ್ಲಿದೆ ರಾಮದ್ವಾರ, ಅಯೋಧ್ಯದಲ್ಲಿದೆಯಾ? ಎಲ್ಲಿದೆ ರಾಮದ್ವಾರ, ತಿರುಪತಿಯಲ್ಲಿದೆಯಾ? ಆ ರಾಮದ್ವಾರ ನಮ್ಮ ನಾಸಿಕಾ ದ್ವಾರ. ರಾಮ ಪರಮಾತ್ಮ, ಅವನನ್ನು ಸೇರುವಂತ ರಾಮದ್ವಾರ ನಾಸಿಕಾ ದ್ವಾರ. ಈ ನಾಸಿಕಾ ದ್ವಾರದಲ್ಲಿ ಯಾರು ತುಮ ರಕ್ಕುವಾರೆ, ಯಾರಲ್ಲಿ ರಕ್ಕುವಾರೆ, ಯಾರು, ಪವನಸುತ ಹನುಮಂತ ಇಲ್ಲಿದ್ದಾನೆ. ಅವನನ್ನು ನಾವು ಯಾವಾಗ ಇಡ್ಕೊಳ್ತೀವಿ, ಹನುಮಂತ ಜೀವಾತ್ಮವನ್ನ ಕರ್ಕೊಂಡು ಹೋಗಿ ಪರಮಾತ್ಮನ ಕಡೆಗೆ, ನಮ್ಮ ಜೀವಾತ್ಮವಾದಂತಹ ಸೀತಾ ಮಾತೆಯನ್ನ ಪರಮಾತ್ಮನಾದಂತಹ ರಾಮನಲ್ಲಿ ಹೋಗಿ ಲೀನ ಪಡಿಸುವಂತ ಕೆಲಸವನ್ನ ಮಹಾತ್ಮವಾದಂತಹ ಅದೇ ಗುರುಗಳು, ಮಹಾತ್ಮ ತಾನೇ ಜೀವಾತ್ಮ ಪರಮಾತ್ಮ ಐಕ್ಯತೆಯನ್ನು ಮಾಡುವಂತಹ ಮಹಾತ್ಮ ಗುರುಗಳು, ಆ ಗುರುಗಳ ಕೆಲಸ ಹನುಮಂತ ಮಾಡುವಂಥದ್ದು. ಅದಕ್ಕೆ ಪತ್ರಿಜಿ ಹೇಳೋದು, ಶ್ವಾಸವೇ ನಿಮ್ಮ ಗುರುಗಳು ಅಂತ ಹೇಳುವಂತಹ ಅಂತಹ ರಾಮಾಯಣ ನೋಡಿ, ಎಲ್ಲೂ ಅಲ್ಲ, ನಮ್ಮಲ್ಲಿರುವಂತಹ ಪ್ರತಿ ಕ್ಷಣವೂ ನಾವು ಅನುಭವಿಸುವಂತಹ ಒಂದು ನಿತ್ಯದ ಒಂದು ರಾಮಾಯಣ. ಇನ್ಫ್ಯಾಕ್ಟ್ ರಾಮಾಯಣಕ್ಕೆ ವಾಲ್ಮೀಕಿ ಮಹರ್ಷಿಗಳು ಕೊಟ್ಟರೆ ನಿಜವಾದ ಚರಿತ್ರೆ, ನಿಜವಾದ ಟೈಟಲ್ ಗೊತ್ತಾ, ರಾಮಾಯಣ ಅಂತ ವಾಲ್ಮೀಕಿ ಮಹರ್ಷಿ ಬರೆದಿಲ್ಲ, ಹಿಂದೆ ಎಲ್ಲ ರಾಮಾಯಣ ಅಂತ ಕರೆಯಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಆದರೆ ವಾಲ್ಮೀಕಿ ಮಹರ್ಷಿಯಲ್ಲಿ ಹೇಳಿದ್ರೆ ಸೀತಾಯಾಸ್ ಚರಿತಂ ಮಹತ್, ಈ ಮಹತಾದಂತಹ ಚರಿತ್ರೆ ಯಾರ್ದು, ಸೀತಾಯಾಸ್ ಚರಿತಂ ಮಹತ್, ಸೀತೆಯ ಚರಿತ್ರ ಅಂತ ಅವ್ರು ಹೇಳಿದ್ದು. ಅದನ್ನೇ ಆವಾಗ ರಾಮಾಯಣ ಅಂತ ಹೇಳಿಬಿಟ್ಬಿಟ್ಟಿದ್ದಾರೆ ಅಂತ ಪುನಃ ಸೀತಾಯಣವನ್ನ ತಂದ್ರು. ಆ ಸೀತಾಯಣವನ್ನ ಪ್ರಚಾರ ತಗೊಂಡಿರುವಂತ ನಮ್ಮ ಭಾಗ್ಯ ಮಾತಾಜಿ ಅವರು, ಆ ಸೀತಾಯಣದ ಮುಖಾಂತರವೇ ಒಂದು ಈ ಒಂದು ಪಿರಮಿಡ್ ನಿರ್ಮಾಣ ಕಾರಣವಾಯಿತು ಅನ್ನೋದು ನಮಗೆಲ್ಲ ಗೊತ್ತಿರುವಂತಹ ಒಂದು ಇತಿಹಾಸ. ಇನ್ನು ಬಹಳಷ್ಟು ಬೇಗ ಏಪ್ರಿಲ್ 29ಕ್ಕೆ ಸಂಪೂರ್ಣವಾಗಿ ಸೀತಾರಾಮರ ಸಾನ್ನಿಧ್ಯ ಈ ಪಿರಮಿಡ್ ಅಲ್ಲಿ, ಅವರ ಶಕ್ತಿ, ಅವರ ಎನರ್ಜಿ ಏನಿದೆ, ಆ ಒಂದು ಎನರ್ಜಿ ಇವತ್ತಿಗೆ ನಾವು ಇನ್ನೊಂದು ಬಹಳಷ್ಟು ನಾವು ಅನುಭವಿಸ್ತಾ ಇದ್ದೀವಿ. ಇಲ್ಲಿ ತ್ಯಾಗರಾಜರ ಕೃತಿಗಳು, ಕೀರ್ತನೆಗಳು ಎಲ್ಲ ನಾವು ಕೇಳಿ ಕೇಳಿ ನಾವೆಲ್ಲ ಧ್ಯಾನ ಮಾಡುವಾಗ ಮಾತಾಜಿ ಹೇಳಿದಾಗೆ, ಇದಕ್ಕಿಂತ ಇನ್ನೇನು ಪ್ರತ್ಯಕ್ಷ ಪ್ರಮಾಣ ಬೇಕು, ಅಂತಹ ಒಂದು ಯತೀಶ್ವರಕ್ಕೆ ಸೀತಾರಾಮರ ಒಂದು ದರ್ಶನವಾಗಿದೆ. ನಮ್ಮೆಲ್ಲರಿಗೂ ಹನುಮಂತನ ಒಂದು ಸಾಕ್ಷಾತ್ಕಾರ ಅಟ್ಲೀಸ್ಟ್ ಧ್ಯಾನದಿಂದ ನಮಗೆಲ್ಲ ಆಗಿದೆ ಅಂತ ನಾವು ಭಾವಿಸ್ತೀವಿ. ಇನ್ನು ಬಹಳಷ್ಟು ಬೇಗ ನಾವೆಲ್ಲರೂ ಕೈ ಜೋಡಿಸಿ ಈ ಒಂದು ಪಿರಮಿಡ್ ನಿರ್ಮಾಣಕ್ಕೆ ಆಗಬೇಕು. ಸೊ ನಾನು ನಮ್ಮ ಅಧ್ಯಾತ್ಮ ಯೋಗದ ಪರವಾಗಿ ಮತ್ತು ನಮ್ಮ ಎಲ್ಲ ಶಿಷ್ಯರ ಒಂದು ಪರವಾಗಿ ಕೂಡ ನಾವೆಲ್ಲರೂ ಕೂಡ ಸಾಕಷ್ಟು ಇದಕ್ಕೆ ನಮ್ಮ ಸಪೋರ್ಟ್ ಅನ್ನು ಮಾಡ್ತೀವಿ ಅಂತ ಹೇಳಿ
ನಾನು ಈಗಾಗಲೇ ಮೊದಲೇ ಒಂದು ಪ್ರಾಮಿಸ್ ಮಾಡಿದೆ, ಅದನ್ನು ಇನ್ನೂ ಪೂರ್ತಿಯಾಗಿ ಕೊಟ್ಟಿರಲಿಲ್ಲ. ನಾನು ಇವತ್ತು ಹೋದ ತಕ್ಷಣವೇ ಇವತ್ತು ಬಂದಾಗ ನಾನು ಡೈರೆಕ್ಟ್ ಆಗಿ ತಮಿಳ್ನಾಡು ಬಂದಿರೋದ್ರಿಂದ ನಮ್ಮ ಟ್ರಸ್ಟ್ ವತಿಯಿಂದ ಚೆಕ್ ತರಲಿಕ್ಕೆ ಆಗಲಿಲ್ಲ. ಹೋದ ತಕ್ಷಣವೇ ನಾನು ಅದನ್ನು ವಿರೂಪಾಕ್ಷಿಯವರ ಮುಖಾಂತರ ಭಾಗ್ಯ ಅವರು ಕಳಿಸ್ಕೊಡ್ತೀನಿ. ಮೊದಲಿಗೆ ಒಂದು ಇಟ್ಸ್ ಫಸ್ಟ್ ಒಂದು ಆಫರಿಂಗ್ ಆಗಿ ನಾನು ಅನ್ಕೊಂಡೆ, ಶ್ರೀ ರಾಮಾಯಣದಲ್ಲಿ ವಾಲ್ಮೀಕಿ ರಾಮಾಯಣದಲ್ಲಿ ವಾಲ್ಮೀಕಿ ಸೀತೆಯ ಚರಿತ್ರೆಯನ್ನ ಬರೆದಿರೋದು 24,000 ಶ್ಲೋಕಗಳಿಂದ, ಹಾಗಾಗಿ ಒಂದು 24,000 ರೂಪಾಯಿ ಮೊದಲಿಗೆ ನಾನು ಅದನ್ನ ಕೊಡ್ತೀನಿ ಅಂತ ನಾನು ಹೇಳಿದೆ. ಅದು ಸಾಕಾಗೋದಿಲ್ಲ ಅಂತ ನನಗೂ ಗೊತ್ತು, ನನಗಿಂತ ಭಾಗ್ಯ ಮೇಡಮ್ ತುಂಬಾನೇ ಗೊತ್ತು, ಅವರಿಗಿಂತ ನನಗೂ ಗೊತ್ತು. ಆದಷ್ಟು ಇನ್ನೂ ಅದನ್ನ ಇನ್ನೂ ಕೆಲವೊಂದು ಜೀರೋಗಳನ್ನ ಹಿಂದೆ ಆಡ್ ಮಾಡುವಂತ ಪ್ರಯತ್ನವನ್ನು ಕೂಡ ಮಾಡ್ತೀನಿ. ಜೊತೆಯಲ್ಲಿ ಡಾಕ್ಟರ್ ಮಂಜುನಾಥ್ ಅವರು ಎಲ್ಲರೂ ಸಾಕಷ್ಟು ಅದಕ್ಕೆ ಸಹಕಾರವನ್ನು ಮಾಡಿದ್ದಾರೆ. ನಾವೆಲ್ಲರೂ ಮತ್ತೆ ಎಲ್ಲ ಮಾಡೋಣ ಅಂತ ಹೇಳ್ತಾ, ಜೈ ಸೀತಾರಾಮ್ ಪಿರಮಿಡ್ ಕಿ, ಜೈ ಪತ್ರಿಜಿ ಮಹಾರಾಜ್ ಕಿ. ಥ್ಯಾಂಕ್ ಯು ಮಾಸ್ಟರ್ಸ್. ನಾನು ಏನ್ ಹೇಳ್ಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ತಾವು ತಾವೇ ಡಿಸಿಷನ್ ತಗೊಂಡ್ ಅಂದ್ರೆ, ಸುಬ್ಬಯ್ಯ ಸರ್ಗೆ ನನ್ನ ಅನ್ಸಿತ್ತು ಒಬ್ರು ಯಾರು ಸ್ವಾಮಿಗಳು ಬರಲಿ ಅಂತ ಅನ್ಬಿಟ್ಟು, ಅವರು ಹಿಮಾಲಯದಿಂದ ಬರ್ತಿದ್ದಾರೆ ಒಬ್ರು ಅಂತ ಅನ್ಬಿಟ್ಟು ನೆನ್ನೆ ಮೆಸೇಜ್ ಮಾಡಿದ್ರು. ಮತ್ತೆ ನೋಡಿದ್ರೆ ಬಟ್ ಯಾರನ್ನೂ ನಾವು ಕಾಂಟ್ಯಾಕ್ಟ್ ಮಾಡಕ್ ಆಗ್ಲಿಲ್ಲ, ಬಟ್ ತಾನಾಗೆ ಮೇಡಮ್ನ ಕರ್ಕೊಂಡ್ ಬಂದಿದೆ ಅಂತಂದ್ರೆ ನಮ್ಮ ನಿಜವಾಗೂ ನಾವು ಹೇಳಲೇ ಇಲ್ಲ. ನಾವು ಒಳಗಡೆ ಇನ್ನರಲ್ಲಿ ಸುಮ್ಮನೆ ಅಷ್ಟೇ ಥಾಟ್ ಬರುತ್ತೆ, ಅದು ಕ್ರಿಯೇಟ್ ಆಗ್ಬಿಟ್ಟಿರುತ್ತೆ. ಅದೇ ಸತ್ಯ ಮೇಡಮ್ ಮಾಸ್ಟರ್ಸ್ ಎಲ್ಲರಿಗೂ ನಾವು ಅನ್ಭವಿಸೋದಂತಂದ್ರೆ ಧ್ಯಾನದಲ್ಲಿ ಇದೇನೇನೆ. ಹೆಚ್ಚಿಗೆ ನನಗೆ ಮಾತಾಡಕ್ ಅಷ್ಟೊಂದು ಬರೋದಿಲ್ಲ. ಈ ಒಂದು ಸ್ಥಳವನ್ನು ಉಚಿತವಾಗಿ ದಾನ ಮಾಡಿರೋ ನಮ್ಮ ಆದಿಯಮ್ಮ ಗೋವಿಂದಪ್ಪ ಅವರಿಗೆ ಎಷ್ಟು ಧನ್ಯವಾದಗಳು ಹೇಳಿದ್ರು ಸಾಲದು. ಇನ್ನ ಇನ್ನೊಂದು, ಅವ್ರ ಫ್ಯಾಮಿಲಿ ಫುಲ್ಲು ನಿಂತ್ಕೊಂಡಿದ್ದಾರೆ, ಅದು ತುಂಬಾ ಅದ್ಭುತ. ಸಪೋರ್ಟಿಗೆ ಹೋಗಿ ನಿಂತಿದ್ದಾರೆ, ಯಾರೇ ಬರಲಿ ಅಡಿಗೆ ಮಾಡಾಕ್ತಾರೆ, ಎಷ್ಟೇ ಜನ ಬಂದ್ರು ನಾವೆಲ್ಲ ಮಾಡಾಕ್ತೀವಿ ಅಂತ ನಿಜ. ಎಷ್ಟು ಸಪೋರ್ಟ್ ಮಾಡ್ತಿದ್ದಾರೆ ಅಂದ್ರೆ ನಂಗೆ ಎಷ್ಟು ಜನ್ಮದ ಪುಣ್ಯನೋ ಗೊತ್ತಿಲ್ಲ. ನಾ ಇಲ್ಲಿ ಬಂದು ಇವ್ರ ಮನೆಗಳಲ್ಲೆಲ್ಲ ಇದ್ದು ತಿಂತಾ ಇದೀವಿ ಕುಡಿತಿದ್ದೀವಿ ಅಂದ್ರೆ ಯಾರೇ ಮಾಸ್ಟರ್ಸ್ ಬಂದ್ರೂ ಅಡಿಗೆ ಮಾಡಕ್ಕೆ ರೆಡಿ ಆಗಿದ್ದಾರೆ, ಅವರು ಆನಂದವಾಗಿ ಮಾಡಿ ಬಡಿಸ್ತಾರೆ, ವೆರೈಟಿ ವೆರೈಟೀಸ್ ಮಾಡಾಕ್ ಬಿಡ್ತಾರೆ. ಅಮ್ಮ ಇಷ್ಟು ಏಜ್ ಆಗಿದೆ, ವೆರೈಟಿ ವೆರೈಟಿ ಮಾಡಾಕ್ ಬಿಡ್ತಾರೆ. ಥ್ಯಾಂಕ್ ಯು ಅಮ್ಮ ಅಪ್ಪ. ಯುನೆಸ್ ಕೊಟ್ಟಿರೋ ನಮ್ಗೆ ಮೂರ್ ಅಪ್ಪಂದಿರಿದ್ದಾರೆ, ಒಬ್ರು ಪತ್ರಿ ಸರು, ಒಬ್ರು ರಾಮನಗರ ಕೃಷ್ಣಪ್ಪ ಸರು, ಮತ್ತೆ ಗೋವಿಂದಪ್ಪ. ನನಗೆ ಮೂರು ಯುನೆಸ್ ಕೊಟ್ಟಿರೋ ಮಾಸ್ಟರ್ಸ್. ಆಮೇಲೆ ನನ್ಗೆ ಇನ್ನೊಂದು ವಿಶೇಷ ಅಂದ್ರೆ ನನ್ಗೆ ಜನ್ಮ ಕೊಟ್ಟ ತಂದೆನು ಬಂದಿದ್ದಾರೆ, ವೆಂಕಟೇಶಪ್ಪ ಅಂತ ಅವ್ರ ಹೆಸರು. ಥ್ಯಾಂಕ್ ಯು.